ಕಷ್ಟ ಆಗುತ್ತೆ. ಸೊ ಮೇಡಮ್ ದರ್ಶನ್ ಸರ್ ಜೊತೆಗೆ ಯಾವಾಗ ಫಿಲ್ಮ್ ಮಾಡ್ತೀರಾ ಅಲ್ಲಿ ವೇಟಿಂಗ್ ಮೇಡಮ್ ಅಂತ ಸೀತು ವಿರಾಟ್ ಅವ್ರು ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಸರ್, ಆಕ್ಚುಲಿ ಇದೊಂದು ಇನ್ಸಿಡೆಂಟ್ ನಾನು ನಿಮ್ಗೆ ಹೇಳಲೇಬೇಕು. ದಸರಾದಲ್ಲಿ ನಾವು ಸಂದೇಶ್ ಅನ್ನೋ ಒಂದು ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ವಿ. ಸೊ ನಾನು ಪರ್ಫಾರ್ಮೆನ್ಸ್ಗೋಸ್ಕರ ನಾನು ಹೋಗ್ತಾ ಇದ್ದೆ. ಸೊ ಅಲ್ಲಿ ಒಬ್ರು ಕೂತ್ಕೊಂಡು ನನ್ನ ಹೀಗೆ ಅಬ್ಸರ್ವ್ ಮಾಡಿದ್ರಂತೆ. ನಾನು ಆ ವ್ಯಕ್ತಿನ ಅಬ್ಸರ್ವ್ ಮಾಡಿರಲಿಲ್ಲ, ಸೀದಾ ಬಂದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ. ಒಬ್ರು ಬಂದು ಹೇಳಿದ್ರು, ದರ್ಶನ್ ಸರ್ ಅಲ್ಲಿ ಕೂತ್ಕೊಂಡಿದ್ರು, ನಿಮ್ಮನ್ನು ನೋಡಿದ್ರು, ನೀವು ನೋಡಿಲ್ಲ ಅಂತ ಅಂದ್ರು. ನನಗೆ ಅಯ್ಯೋ ತುಂಬಾ ಹರ್ಟ್ ಆಯ್ತು, ತುಂಬಾ ಬೇಜಾರಾಗೋಯ್ತು. ಓಡ್ ಹೋಗ್ಬಿಟ್ಟು ಸರ್ ನನ್ ಕ್ಷಮಿಸಿ, ನಾನು ನಿಮ್ಮನ್ನ ನೋಡಿರ್ಲಿಲ್ಲ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡಿ ಅವ್ರ ಹತ್ರ ಮಾತಾಡ್ಸ್ಬೇಕಾದ್ರೆ, ಹಿ ವಾಸ್ ವೆರಿ ವೆರಿ ಸ್ವೀಟ್ ಟು ಮೀ. ಯು ಸಚ್ ಎ ಡೌನ್ ಟು ಅರ್ತ್ ಪರ್ಸನ್. ಬಿಕಾಸ್ ಯಾರು ಅನ್ಕೋತಾರೆ ಅಷ್ಟು ದೊಡ್ಡ ಸೂಪರ್ ಸ್ಟಾರು ಒಂದು ಹೋಟೆಲ್ ಮೆಟ್ಲ ಮೇಲೆ ಕೂತ್ಕೊಂಡಿದ್ದಾರೆ ಅಂತಂದ್ರೆ, ಇಟ್ಸ್ ಅನ್ಬಿಲೀವೇಬಲ್ ಅಲ್ವಾ. ಸೊ ನನಗೆ ಗೊತ್ತೇ ಇರಲಿಲ್ಲ ಅವ್ರು ಕೂತಿದ್ದಾರೆ ಅಲ್ಲಿ ಅಂತ. ಸೊ ಈ ಇನ್ಸಿಡೆಂಟ್ ನನಗೆ ತುಂಬಾನೇ ಏನೋ ಅವರ ವ್ಯಕ್ತಿತ್ವ ನಂಗೆ ಬಹಳ ಇಷ್ಟ ಆಯ್ತು. ಬಿಕಾಸ್ ನಾ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿರೋದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ಯಾಂಡಲ್ವುಡ್ ನ ಎಲ್ಲಾ ಹೆಚ್ಚಿನ ಮಾಹಿತಿಗಾಗಿ AG ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.